3000 ಬಿಡ್ಲಿ ಕೇಳಿದ್ದಾರೆ. 3000 ರೂಪಾಯಿ ಕೇಳಿದ್ದಾರೆ. ಎಷ್ಟು ದಿವಸಗಳ ಕಾಲ ಸರ್? ಕರ್ನಾಟಕದ ವಾದ ಏನಿದೆ ನೀರಂತೂ ಬಿಡೋದಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ವಿಚಾರ. ಹೌದು, ನಾವು ಅದ ಬಿಡಕ್ ಆಗಲ್ಲ ಅಂತಾನೆ ಹೇಳಿದೀವಿ. ಆದ್ರೂ ಕೂಡ 3000 ಕರ್ನಾಟಕ ಇಸ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ಎನಿ ಆಫ್ ದಿ ವಾಟರ್ ಅಂತ ಹೇಳಿದ್ರು ಕೂಡ. ಸೊ ದೇ ಆರ್ಡರ್ ಟು ರಿಲೀಸ್ 3000, ದಟ್ ವಿಲ್ ಬಿ ಡಿಸ್ಕಸ್ ಇನ್ ದ ಫರ್ದರ್ ಫೋರಂ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಈಗ ನಮಗೆ ಒಂದು ರೀತಿಯಲ್ಲಿ ನಾವು ನೀರು ಬಿಡೋಕ್ ಆಗಲ್ಲ ಅನ್ನುವಂತ ನಾವು ವಾದ ಆದ್ವಿ. ಆದ್ರೂ ಕೂಡ ನೀರು ಬಿಡ್ಬೇಕಂದ್ರೆ ನಾವೆಲ್ಲಾದ್ರೂ ಫೇಲ್ಯೂರ್ ಆಯ್ತಾ ಅಂತ ನಾವೆಲ್ಲೂ ಫೇಲ್ಯೂರ್ ಆಗಿಲ್ಲ, ಕರೆಕ್ಟ್ ಆಗಿ ಮನವರಿಕೆ ಮಾಡಿಕೊಟ್ಟಿದೀವಿ. ಆದ್ರೂ 3000 ಬಿಡ್ಲಿಕ್ಕೆ ಹೇಳಿದ್ದಾರೆ. ಅವರು ತಮಿಳ್ನಾಡು ವಾದ ಏನಿತ್ತು ಸರ್, ಅಲ್ಲಿ ಎಷ್ಟು ಬಿಡ್ಬೇಕು ಅಂತ ಅವ್ರು ಕೇಳ್ತಿದ್ರು. ಅವ್ರು 12.5 ಕೇಳ್ತಾ ಇದ್ರು ಸರ್. ಈಗ ಅವ್ರು ಇನ್ನು ಚೇಂಜ್ ಆಗಲ್ವಾ ಸರ್? ಯಾಕಂದ್ರೆ ಅವ್ರು ಸಾಮಾನ್ಯ ವರ್ಷದಂತಾನೆ ಅವ್ರು ಕೇಳ್ತಾ ಇದಾರೆ ಹೊರತು ಅವ್ರದ್ದು ನಮ್ಮ ಈ ಡಿಸ್ಟ್ರೆಸ್ ಫಾರ್ಮಲ್ ಆಗಿ ಅಥವಾ ಡಿಸ್ಟ್ರೆಸ್ ಇಯರ್ ಅನ್ನೋದು ಅವರು ಕನ್ಸಿಡರ್ ಮಾಡ್ತಿಲ್ವಾ ಅಂತ ಏನು? ಎಲ್ಲವನ್ನೂ ವಾದ ಮಾಡಿದೀವಿ, ಮತ್ತೆ ಸಿಡಬ್ಲ್ಯೂ ಮುಂದೆ ವಾದ ಮಾಡ್ತೀವಿ. ಸರ್, ಸಿಡಬ್ಲ್ಯೂ ಮುಂದೆ ಪ್ರಶ್ನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ನಂಗೆ. ಯಾಕಂದ್ರೆ ನ್ಯಾಚುರಲ್ ಫ್ಲೋ ಕೂಡ ಹೋಗ್ತಾ ಇದೆ. ಅಲ್ಲ, ಅದನ್ನ ಸಿಡಬ್ಲ್ಯೂ ಮುಂದೆ ಡಿಸ್ಕಸ್ ಮಾಡಿ. ಅಲ್ಲ, ನಾವು ಅದು ಇದೇ ಈ ಆದೇಶನ ಪ್ರಶ್ನೆ ಮಾಡ್ತೀವಿ ಸರ್, ಸಿಡಬ್ಲ್ಯೂ ಎಂ ಎ ಮುಂದೆ. ಹೌದು, ಮೀಟಿಂಗ್ ಯಾವತ್ತಿದೆ ಸರ್? ಅದು ಇನ್ನೂ ಶೆಡ್ಯೂಲ್ ಆಗಿಲ್ಲ, ಶಾರ್ಟ್ಲಿ ಆಗುತ್ತೆ. ಡೇಟ್ ಶೆಡ್ಯೂಲ್ ಆದ ತಕ್ಷಣ ಹೋಗ್ತೀವಿ. ಯಾವಾಗ? ಯಾಕಂದ್ರೆ ಇನ್ನು ಅವರೇ ಅವರೇ ಫಿಕ್ಸ್ ಮಾಡ್ಬೇಕು. ಪ್ರತಿ ಸರಿಗೂ ಕೂಡ 15 ದಿನಕ್ಕೆ ಆದೇಶ ನೀಡ್ತಿತ್ತು, ಬಟ್ ಈ ಬಾರಿ 18 ದಿನಗಳ ಕಾಲ ಈ ಒಂದು ಆದೇಶ ಇದೆ. ಅವ್ರ ಡೇಟ್ ಶೆಡ್ಯೂಲ್ ನ ಸಿಡಬ್ಲ್ಯೂ ಎಂ ಎ ಅವರೇ ಮಾಡ್ಬೇಕು. ಶಾರ್ಟ್ಲಿ ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, ನಾಳೆ ಮಾಡ್ತೀವಿ. ಸರಿ, ಈಗ 3000 ಮಾಡಿ 15 ದಿನ ಅಂತ. ಇಲ್ಲ ಸರ್, ಇದನ್ನ ಸಿಡಬ್ಲ್ಯೂ ಮುಂದೆ ಪ್ರಶ್ನೆ ಮಾಡ್ತೀವಿ ಸರ್. ಸಿಡಬ್ಲ್ಯೂ ನಾಳೆನೇ ಆಗ್ಬೋದು, ನಾಳೆದೇ ಆಗ್ಬೋದು, ಖಂಡಿತ ಕ್ವಶನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.